ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಸ್ಟೌವ್ ಏನು ಬಳಸದೆ ಇನ್ಸ್ಟೆಂಟ್ ಆಗಿ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ಇದನ್ನು ಮನೆಯಲ್ಲೇ ತಯಾರಿಸ್ಕೊಬೋದು. ಒಣ ಕೊಬ್ಬರಿಯ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಬಿಳಿಯ ಭಾಗವನ್ನು ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಬೇಕು. ಇವಾಗ ನೋಡಿ, ಅರ್ಧ ಭಾಗವನ್ನು ಮಾತ್ರ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧದಿಂದಲೇ 1 ಕಪ್ಪಷ್ಟು ಕೊಕೊನಟ್ ಪೌಡರ್ ತಯಾರಾಗುತ್ತೆ. 1/2 ಕಪ್ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ, 1/4 ಕಪ್ಪಷ್ಟು ಗೋಡಂಬಿ ಪುಡಿ, ಕಾಯಿಸಿ ತಣ್ಣಗೆ ಮಾಡಿರುವ ಹಾಲು 1.5 ಟೀಸ್ಪೂನಷ್ಟು ತಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಟೀಸ್ಪೂನ್ ಹಾಲನ್ನು ಹಾಕಿ ಅದರಲ್ಲಿ 1 ಚಿಟಿಕೆಯಷ್ಟು ಆರೆಂಜ್ ರೆಡ್ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಬೇಕು. ಇದು ಇನ್ಸ್ಟೆಂಟ್ ಸ್ವೀಟ್ ಆಗಿರೋದ್ರಿಂದ ಬಣ್ಣವನ್ನು ಡೈರೆಕ್ಟಾಗಿ ಅಡುಗೆಯಲ್ಲಿ ಹಾಕಿ ಹಾಗೆಯೇ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಫುಡ್ ಕಲರನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಸೋರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ರೆಡಿ ಮಾಡಿರುವ ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ಅಥವಾ ರೆಡಿಮೇಡ್ ಆಗೂ ಸಿಗುತ್ತೆ, ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಬೋದು. ಇದರಲ್ಲೇ ಇವಾಗ ಹಾಲಿನ ಪುಡಿ, ಡೈರಿ ವೈಟ್ನರನ್ನು ತಗೊಂಡಿದ್ದೀನಿ, ಇದರಲ್ಲೇ ಸ್ವಲ್ಪ ಸಿಹಿ ಅಂಶ ಇರುತ್ತೆ, 1/4 ಕಪ್ಪಷ್ಟು ಪುಡಿ ಮಾಡಿರುವ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಇರುವ ಸ್ಪೂನ್ನಲ್ಲಿ 3 ಟೀಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸಕ್ಕರೆ ಎಲ್ಲ ಪೂರ್ತಿ ನುಣ್ಣುಕ್ಕಾಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಬೇಕು. ಮಾಡಿರುವ ಪುಡಿಯನ್ನು ಒಂದು ಬೌಲ್ನಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕಾಯಿಸಿ ತಣ್ಣಗೆ ಮಾಡಿರುವ ಹಾಲು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಲನ್ನು ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಕರಗ್ತಾ ಸ್ವಲ್ಪ ನೀರು ಬಿಟ್ಕೊಂಡು ಬರುತ್ತೆ, ಆದ್ದರಿಂದ ಸ್ವಲ್ಪನೇ ಹಾಲನ್ನು ಹಾಕಿ ಗಟ್ಟಿಯಾಗಿ ಖೋವಾ ಥರ ಇದನ್ನು ಕಲಸ್ಕೊಬೇಕು. ನೋಡಿ, ಸ್ವಲ್ಪ ಹಾಲನ್ನು ಹಾಕಿ ಕಲಸಿದ್ದಕ್ಕೆ ಪರ್ಫೆಕ್ಟಾಗಿ ಖೋವಾ ಥರ ರೆಡಿಯಾಗಿದೆ. ಇದನ್ನು ಸಮವಾಗಿ 2 ಭಾಗವನ್ನಾಗಿ ಮಾಡ್ಕೊಳ್ಳೋಣ. 1 ಭಾಗವನ್ನು ಹಾಗೇ ಬಿಳಿಯಾಗಿ ತೆಗೆದಿಡಬೇಕು, ಇನ್ನೊಂದು ಭಾಗದಲ್ಲಿ ಹಾಲಿನಲ್ಲಿ ಕಾಯಿಸಿರುವ ಬಣ್ಣದ ಮಿಶ್ರಣವನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಬೇಕು. ನಾವು ಫ್ರೆಶ್ ಆಗಿ ಡೆಸಿಕೇಟೆಡ್ ಕೊಕೊನಟ್ ಪೌಡರನ್ನು ತಯಾರಿಸಿರೋದ್ರಿಂದ ತೆಂಗಿನೆಣ್ಣೆ ಹಾಗೆಯೇ ಆಚೆ ಬರ್ತಾ ಇದೆ, ಅದೇನೂ ಆಗೋದಿಲ್ಲ. ಹಾಗೆಯೇ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಡೋಣ. ಇವಾಗ ಒಂದೇ ತಟ್ಟೆಯಲ್ಲಿ 2 ಬಣ್ಣದ ಮಿಶ್ರಣಗಳನ್ನು ಇಡ್ತಾ ಇದ್ದೀನಿ. ಇವಾಗ 2 ಬಣ್ಣದ ಹಿಟ್ಟಿನಿಂದನೂ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು 2 ಉಂಡೆಗಳನ್ನಾಗಿ ಮಾಡ್ಕೊಬೇಕು. ನೋಡಿ, ಫ್ರೆಶ್ ಆಗಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಮಾಡಿರೋದ್ರಿಂದ ಎಣ್ಣೆ ಹಾಗೇ ಬರ್ತಾ ಇದೆ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇವಾಗ ನೋಡಿ, ಬಿಳಿ ಬಣ್ಣದಲ್ಲಿ 2 ಚಿಕ್ಕ ಬಾಲ್ಗಳನ್ನು ಮತ್ತು ಆರೆಂಜ್ ಬಣ್ಣದಲ್ಲಿ 2 ಬಾಲ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಬಣ್ಣಗಳಿಂದಲೂ ಚಿಕ್ಕ ಚಿಕ್ಕ 4 ಉಂಡೆಗಳನ್ನು ಮಾಡಾಗಿದೆ. ಇದನ್ನು ಆಪೋಸಿಟ್ಟಾಗಿ ಇಟ್ಕೊಬೇಕು. ಇಟ್ಬಿಟ್ಟು ನಿಧಾನಕ್ಕೆ ಈ ರೀತಿ ಅಂಟಿಸ್ಬಿಟ್ಟು
ಅದನ್ನು ರೌಂಡ್ ಮಾಡ್ಕೊಳ್ತಾ ಬರಬೇಕು. ಚೆನ್ನಾಗಿ ಸೇರ್ಕೊಂಡ್ಮೇಲೆ ಅದನ್ನು ಕೈಯಲ್ಲಿ ತೆಗೆದು ಈ ರೀತಿ ರೋಲ್ ಮಾಡಿ ಒಂದ್ಸಲ ಪ್ರೆಸ್ ಮಾಡ್ಕೊಬೇಕು. ಈ ರೀತಿ ಪ್ರೆಸ್ ಮಾಡಿದ್ಮೇಲೆ ಇದನ್ನು ಸೈಡಿಂದ ಪೇಡ ಶೇಪ್ನಲ್ಲಿ ತರಬೇಕು. ನೋಡಿ, ಈ ರೀತಿಯಾಗಿ ಪೇಡ ಶೇಪ್ನಲ್ಲಿ ಮಾಡ್ಕೊಬೇಕು. ಇದೇ ರೀತಿ ಪೂರ್ತಿ ಹಿಟ್ಟಿನಿಂದಲೂ ಮಾಡ್ಕೊಳ್ಳೋಣ. ಪೂರ್ತಿ ಹಿಟ್ಟಿಂದಲೂ ಪೇಡ ಶೇಪ್ ಇವಾಗ ಮಾಡಾಗಿದೆ. ಇದ್ರ ಮೇಲೆ ಡೆಕೋರೇಷನ್ಗೋಸ್ಕರ ಎಡಿಬಲ್ ಸಿಲ್ವರ್ ಫಾಯಿಲನ್ನು ಇಡ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಗೆಯೇ ಶೀಟಲ್ಲಿ ಇಡೋಕ್ಕಾಗೋದಿಲ್ಲ, ಆದ್ದರಿಂದ ಫಾಯಿಲನ್ನು ಕೈಯಲ್ಲಿ ತಗೊಂಡು ಒಂದೊಂದು ಸ್ವೀಟ್ ಮೇಲೇ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಸ್ವೀಟ್ ಮೇಲೇನು ಸಿಲ್ವರ್ ಫಾಯಿಲನ್ನು ಇಟ್ಟು ಅಲಂಕಾರ ಮಾಡಾಗಿದೆ. ಇದ್ರ ಮೇಲೆ ಕಟ್ ಮಾಡಿರುವ ಗೋಡಂಬಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡೋದಕ್ಕೆ ಸುಂದರವಾದ ಮತ್ತು ರುಚಿಯಾದ ಸ್ವೀಟ್ ರೆಸಿಪಿ ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.